ಇದ್ಲಂತೆ ಪರಮಾತ್ಮ ಓಡಿ ಬರ್ತಾ ಇದ್ದಂತೆ. ಪರಮಾತ್ಮ ಬಾರೋ ಮುರಾರಿ ಬಾಲಕ ಶೌರಿ, ಆಟ ಸಾಕು ಹೇಳು ಊಟ ಮಾಡಿ ಹೇಳು ಅಂತ. ಆಟ ಸಾಕು ಊಟಕ್ಕೆ ಬಾ ಅಂತ ಕರಿತೀನಿ. ಈ ಮಕ್ಕಳು ನೋಡ್ರಿ, ಆಟ ಆಡೋ ಮುಂದೆ ಊಟಕ್ಕೆ ಕರೆದ್ರೆ ಬರಂಗಿಲ್ಲ. ಬಂದಾವೇನು ಯಾರು ಮಕ್ಕಳು ಬರಂಗಿಲ್ಲ. ನನಗೆ ಈಗ ಆಟ ಆಡೋದ ಊಟಕ್ಕೆ ಬರಂಗಿಲ್ಲ ತಾಯಿ ಅಂತ ನೋಡು. ಈ ಊಟಕ್ಕೆ ಬರದೇ ಇದ್ರೆ ಆಮೇಲೆ ನಿನಗೆ ಕೊಡಂಗಿಲ್ಲ. ಇರಲಿ, ಅದು ದಿನದ ಹಣೆ ಬರ ಆಯ್ತು ಅಂತಂತಾಳೆ. ಕೊನೆಗೆ ಅಂತಾಳೆ, ಸರಿ ನಾ ಮುಚ್ಚಿಟ್ಟು ಮಲ್ಕೋತೀನಿ, ನೀ ಬಂದ್ರೆ ಇವತ್ತು ಊಟಕ್ಕೆ ಹಾಕಂಗೆ ಇಲ್ಲ, ನಾಳೆ ಕರೆಕ್ಟ್ ಊಟಕ್ಕೆ ಬಂದ್ರೆ ಮಾತ್ರ ಹಾಕ್ತೀನಿ ಆಯ್ತು ಅಂತ. ಎಲ್ಲ ಆಟ ಆಗಟ್ಟ ಮುಗಿಸ್ಕೊ, ಇಕ್ಕಿ ಎಲ್ಲ ತಂದೆಲ್ಲ ಮುಗಿಸ್ಕೊಂಡು ಇನ್ನೇನು ಫ್ರೆಶ್ ಆಗಿ ಫ್ಯಾನ್ ಹಚ್ಕೊಂಡು ಕೂಡಿ ಉಶ್ ಅಂತ ಕೂತಿರ್ತಾಳೆ. ಹುಡುಗರು ಏನ್ಬಿಡ್ತಾ, ಅಮ್ಮ ಊಟಕ್ಕೆ ನಮಗೆ ಹಸಿವೆ ಆಗಿದೆ, ನನಗೆ ಊಟಕ್ಕೆ ಹಾಕ. ಹುಡುಗರು ಬರ್ತಾವೇನು, ಯಾವಾಗ ನೀವು ಕೇಳಿರ್ತೀವಿ ಅವಾಗ ಬರಂಗಿಲ್ಲ, ಯಾವಾಗ ಎಲ್ಲ ಬೇಸರ ಕೂತಿರ್ತಿಲ್ಲ ಆಗ ಬರ್ತಾನ. ಹಂಗ ಯಶೋಧಾದೇವಿ ಯಾವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತ್ಲು, ಪರಮಾತ್ಮ ಆಗ ಓಡಿ ಬಂತಂತೆ. ತಟ್ಟಿ ಹಾಕಿಲ್ಲಂತೆ, ಊಟಕ್ಕೆ ಹಾಕಿಲ್ಲ. ಊಟಕ್ಕೆ ಹಾಕೋ ಮುಂದಾಗ ಆ ಅನ್ನದಿಂದ ಉಗ ಬರ್ತಿತ್ತು. ಆ ಅನ್ನದಿಂದ ಉಗ ಬರೋದ್ರಿಂದ ಪರಮಾತ್ಮನಿಗೆ ಧೂಪಾರತಿ ಮಾಡ್ತಿದ್ಲಂತೆ. ಇವತ್ತೆಲ್ಲ ಲೈಟ್ ಅವ, ಮೊದಲೆಲ್ಲ ದೀಪ ಇಡ್ತಿದ್ರು ಇದ್ರ ಮುಂದೆ. ಈಗ ರುಕ್ಕೋ ತಳಕ್ಕೆ ಇಟ್ಟಿರಂಗಿಲ್ಲ, ಸಾಲಕ್ಕೆ ದೀಪ ಇಟ್ಟಿರ್ತಾರಲ್ಲ, ಈ ಸಣ್ಣ ಸಣ್ಣ ಬಣ್ಣ ಬಣ್ಣದ್ದು ಸಣ್ಣ ಸಣ್ಣ ದಿ ಇದು ಇಟ್ಟಿರ್ತಾರಲ್ಲ ರುಕ್ಕೋತದ್ದು, ಅವು ಪಾಪ ಇದಕ್ಕೇನು ಗೊತ್ತಿಲ್ಲ. ಅಲ್ಲಿ ಇಟ್ಟಿರ್ತಾರೆ ಎಲಿ, ಬಾಳಿ ಎಲಿನೇ ಒಂದು ಎಂಟತ್ತು ಇಟ್ಟಿರ್ತಾರೆ. ಇಲ್ಲೊಂದು ಅಲ್ಲೊಂದು 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 ಇಲ್ಲೊಂದು ಅಲ್ಲೊಂದು 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 ಇಲ್ಲೊಂದು ಹಿಂಗೆ ಇಟ್ಟಿರ್ತಾರೆ. ಅವು ಹಪ್ಪಳ ಸಂಡಿಗೆ ಎಲ್ಲ ಅಕ್ಕಡಿರ್ತಾವೆ, ಅನ್ನ ಸಾರ ಪಾಪ ಇಲ್ಲೇ ಕೂತಿರ್ತಾವೆ. ಮತ್ತು ಅವತ್ತು ಅನ್ನ ಸಾರನೇ ಇದ್ರ ಹಣೆ ಬರ, ಯಾಕಂದ್ರೆ ಅವು ಮುಟ್ಟುವಂಗಿಲ್ಲ. ಅವು ಮುಟ್ಟುವಂಗಿಲ್ಲ ಅಂದರೆ ಅಕಸ್ಮಾತ್ ಮುಟ್ಟಬೇಕು ಅಂತ ಹಿಂಗೆ ಬಗ್ಗಿದ್ರೆ ಎದುರಿಗೆ ಒಂದು ರಾಕ್ಷಸ ವಿಡಿಯೋ ಅದು ನಿಂತಿರ್ತದೆ. ಮುಂದೆ ಏನ್ರಿ ನಿಮ್ಮ ವರ ಅಂತ ಅಂದಾರು ಅಂತ ಅನ್ನೋದಕ್ಕೆ ನೀವು ಎಲ್ಲೇ ನೋಡ್ರಿ, ರಾತ್ರಿ ಭೋಜನ ಹುಡುಗರು ನೋಡ್ರಿ ಹಂಗೇ ಇರ್ತಾವ, ರುಕ್ಕೋ ತೊಳಕ್ ನೋಡ್ರಿ ಹಂಗೇ ಇರ್ತಾವ. ಅದಕ್ಕೆ ನನ್ನ ರುಕ್ಕೋ ತೊಳಕ್ ನಮ್ಮ ಮೊದಲು ತೆಗೆಸಿಟ್ಟೆ ಇಲ್ಲಿ ಬಂದು ಕೂತ, ಅದರಿಂದ ಅಲ್ಲಿ ಕೂತಿದ್ದ. ಸುತ್ತಲೂ ಬಂದದ್ದೆಲ್ಲ ಈ ಒಂದು ಇಟ್ಟಿದ್ರಂತ, ದೀಪ ಇಟ್ಟಿದ್ರಂತೆ. ಆ ದೀಪ ಎಲ್ಲಿ ಒಂದು ಉರಿತಾ ಇರುವಾಗ ಆ ಯಶೋಧಾದೇವಿ ಕೈಯೊಳಗೆಲ್ಲ ಬಳಿ ಹಾಕೊಂಡಿದ್ದಂತ. ಇವು ಕಾಜಿನ ಬಳಿ ಈಗ ಬಂದಾವ, ಆಗ ಬಂಗಾರದ ಬಳಿ ಇತ್ತು. ಆ ಬಂಗಾರದ ಬಳಿ ಮುತ್ತು ರತ್ನಗಳಿಂದ ಖಚಿತವಾಗಿರ್ತದ್ದು, ಫಳ 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 ಹೊಳಿತಿದ್ದು. ಯಶೋಧಾದೇವಿ ಹಿಂಗೆ ಬಡಿಸ್ಬೇಕಂತ, ಬಡಿಸು ಮುಂದಾಗ ಓ ಅಳಗಾಡ್ತಿದ್ದು ಅಂತ. ಅಳಗಾಡ ಮುಂದಾಗ ಆ ದೀಪದ ಪ್ರತಿಬಿಂಬ ಇದ್ರೊಳಗೆ ಮೂಡ್ತಿತ್ತಂತೆ. ಆ ದೀಪದ ಬೆಳಕು ಇದ್ರೊಳಗೆ ಮೂಡಿ ಇದ್ರ ಬೆಳಕ ಕೃಷ್ಣನ ಮುಖದ ಮೇಲೆ ಬೀಳ್ತಿತ್ತಂತೆ. ಭಗವಂತನಿಗೆ ಮಂಗಳಾರತಿ ಮಾಡಿದಂತಹ ಪುಣ್ಯವನ್ನ ಯಶೋಧಾದೇವಿ ಪಡಿತಾ ಇದ್ದಳಂತೆ ಭಗವಂತನಿಗೆ. ಆಮೇಲೆ ದೇವರು ಬಡಿಸ ಬಂದಾಗ ಈಗಿಂದೀಗ ನನಗೆ ಈಗಿಂದೀಗ ಉಪ್ಪಿನಕಾಯಿ ಬೇಕು ಅಂತಿದ್ದಂತೆ. ಬಿಸಿ ಮಮ್ಮ ಉಪ್ಪಿನಕಾಯಿ ಉಣ್ಣಲಾರ್ ಉತ್ತತ್ತಿ ಹಣ್ಣು ಬೆಣ್ಣೆ ತಿಂದೆ ಯಶೋದೆ ಅಮ್ಮ ಎನ್ನನು ಎತ್ತಮ್ಮ ಎನ್ನನು ಎತ್ತಿಕೊಳ್ಳ. ಆ ಹುಡುಗರು ತಿನ್ನು ಮುಂದಾಗ ಏನ್ ಮಾಡ್ತಾರೆ ಅಂದ್ರೆ ಹಾಕಿದ್ದು ತಿನ್ನಂಗಿಲ್ಲ, ಬಿಡ್ತಿರ್ತಾರೆ. ಕೃಷ್ಣ ಪರಮಾತ್ಮ ಹಂಗ ಹಠ ಮಾಡಿದ್ದಾರೆ. ಅಲ್ಲಿ ಏನಿತ್ತು, ಮೊಸರು ಹಾಕಿದರೆ ಬೇಗ ನುಣ್ಣುವೆ ನುಣ್ಣು ಕೃಷ್ಣ ರಾಜ ಬಟ್ಟಲ ತೊಳೆದೇನೆ. ಕೋಲು ಚಂಡು ಗೂರಿಯನ್ನು ತಂದು ಕೊಡಮ್ಮ. ಅನ್ನ ಹಾಕಿದಾಗ ಅದು ಅಲ್ಲಂತ ಹಾಲು ಮೊಸರು ಬೇಕಂತ. ಸರಿ ಹಾಲು ಮೊಸರು ತಂದು ಕೊಡ್ತೀನಿ ಅಂದ್ರೆ ಹಾಲು ಮೊಸರು ಹಾಕ್ತೀನಪ್ಪ ಲಕ್ಕ ಊಟ ಮಾಡು ಅಂದ್ರೆ ಕೋಲು ಬುಗುರಿ ಚಂಡು ತಂದು ಕೊಡು ಅಂತ ಅದನ್ನ ಹೇಳೋದು. ಅಂದ್ರೆ ಯಾವ್ದಾದ್ರು ತಿನ್ನಂಗಿಲ್ಲ, ಯಾವ್ದು ಇಲ್ಲ ಅದನ್ನ ಬೇಡ್ತಿದ್ದಂತೆ ಪರಮಾತ್ಮ. ಆ ರೀತಿಯ ಕೂತಾಗ ಅವಳೆಲ್ಲ ಓಡಾಡಿಸ್ಬೇಕು. ಅವಳ ಹಿಂಗೆ ಹೋಗು ಮುಂದಾಗ ಅವಳ ಸೆರಗ ಹಿಂಗೆ ಹಾಯ್ದಾಗ ಆ ಸೆರಗದ ಗಾಳಿ ಕೃಷ್ಣನಿಗೆ ಬಡಿದಾಗ ಚಾಮನ ಹಾಕಿದಂತೆ ಆಗ್ತಾ ಇದ್ದಂತೆ. ಆ ಯಶೋಧಾದೇವಿ ದೀಪ ಧೂಪ ದೀಪ ನೈವೇದ್ಯ
ಕೃಷ್ಣನ ಎಲೆಯಲ್ಲಿ ಏನ್ ಹಾಕ್ತಿದ್ಲು? ಸಣ್ಣಕ್ಕಿ ಅನ್ನ, ಪರಮನ ಕನ್ನ, ಬೆಣ್ಣೆ ಕಾಸಿದ ತುಪ್ಪ, ಎಣ್ಣೊರ ಮಂಡಿ ಭಕ್ಷಗಳನ್ನ, ಕಡು ಮುದ್ದು ಸುರಿಯೋ ನೀ ಮುನ್ನ, ಕಡು ಮುದ್ದು ಸುರಿಯೋ ನೀ ಮುನ್ನ. ಪದಾರ್ಥಗಳನ್ನ ಹಾಕ್ತಾ ನೈವೇದ್ಯ ಕೊಡ್ತಿದ್ಲಂತೆ. ನೈವೇದ್ಯ ಕೊಟ್ಟು ಛತ್ರ, ಇನ್ನೊಂದು ಉಳಿದ ಯಾವುದು ನರ್ತನ ಸೇವಾ. ಏನ್ ಕುಣಿಸ್ತಾವ್ರ ಹುಡುಗ ನಮ್ಮ ನಮ್ ಕಡೆ ಇಲ್ಲ ಅಂತ, ನಿಮ್ ಕಡೆ ಅಂತ ಗೊತ್ತಿಲ್ಲ. ಅದು ಬೇಕಂತ ಅದನ್ನ ಮತ್ತೊಂದ್ ಬೇಕು, ಮತ್ತೊಂದ್ ಬೇಕು, ನೀರ್ ಇಟ್ಕೊಂಡು ಕೂತಿರಂಗಿಲ್ಲ, ನೀರು ಬೇಕು, ಅದು ಬೇಕು ಅಂತ ಅನ್ನೋದು. ಕೊನೆ ನಮ್ಮಲ್ಲಿ ಏನಂತಾರ, ಏನ್ ಕುಣಿಸ್ತೀವ ಮಾರಾಯ ಅಂತಂತಾರ. ಹಾಗೆ ಯಶೋಧಾದೇವಿ ಅದು ಬೇಕು ಇದು ಬೇಕು ಅಂತ ಕೃಷ್ಣ ಹಠ ಮಾಡಿ ತರಿಸ್ತಾ ಇರುವಾಗ ಒಳಗೆ ಹೋಗಿ ಹೊರಗೆ ಬಂದು ಹೊರಗೆ ಹೋಗಿ ಹೊರಗೆ ಬಂದು ಅನ್ನೋದು ಭರತನಾಟ್ಯ ಮಾಡ್ದಂಗೆ ಮಾಡಿಸಿದ ಕೃಷ್ಣ ಪರಮಾತ್ಮ. ಯಾಕೆ ನಿನ್ನ ಕಡೆಯಿಂದ ನಾನು ನರ್ತನ ಸೇವೆಯನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತೇಳಿ ಪರಮಾತ್ಮ ನರ್ತನ ಸೇವೆಯನ್ನು ತೆಗೆದುಕೊಳ್ತಾನೆ ಅಂತ ಅನ್ನುವಂಗೆ ಆ ದೇವಕಿ ಯಶೋಧಾದೇವಿ ಭಗವಂತನಿಗೆ ನಿತ್ಯ ಅವಳು ಪರಮಾತ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಳಂತೆ. ಕಣ್ಣಾರೆ ಕಂಡೇ ನಚ್ಚುತನ, ಕಣ್ಣಾರೆ ಕಂಡೇ ನಚ್ಚುತನ, ಕಂಚಿ ಪುಣ್ಯ ಕೋಟಿ ಕರಿರಾಜವರದನ, ಕಣ್ಣಾರೆ ಕಂಡೇ ನಚ್ಚುತನ, ವರಮಣಿ ಮುಕುಟ ಮಸ್ತಕನ, ಸರ್ವ ಸುರಸನ ಕಾದಿ ವಂದಿತ ಪಾದಯುಗನ, ಕಸ್ತೂರಿ ತಿಲ ಇದು ಮೊದಲನೇ ವರಮಣಿ ಮುಕುಟ ಮಸ್ತಕನ, ಸರ್ವ ಸುರಸನ ಕಾದಿ ವಂದಿತ ಪಾದಯುಗನ, ವರಮಣಿ ಮುಕುಟ ಮಸ್ತಕನ, ತರುಣಿ ಲಕ್ಷ್ಮೀ ಮನೋಹರನ, ತರುಣಿ ಲಕ್ಷ್ಮೀ ಮನೋಹರನ, ಪೀತಾಂಬರ ದೋಡೋಗೆಯಲ್ಲಿ ರಂಜಿ ಪವಿ ಗ್ರಹಣ, ಕಣ್ಣಾರೆ ಕಂಡೇ ನಚ್ಚುತನ, ಕಸ್ತೂರಿ ತಿಲಕನು ಸಲೀನ, ತೋರು ಮುತ್ತಿನ ಹಾರ ಪದಕ ಭೂಷಣನ, ಕಸ್ತೂರಿ ತಿಲಕನು ಸಲೀನ, ಎತ್ತಿದ ಭಯ ಹಸ್ತದವನ, ಎತ್ತಿದ ಭಯ ಹಸ್ತದವನ, ತನ್ನ ಭಕ್ತರ ಸ್ತುತಿಗೆ ಹಾರೈಸಿ ಹಿಗ್ಗುವನ, ಕಣ್ಣಾರೆ ಕಂಡೇ ನಚ್ಚುತನ, ಕಣ್ಣಾರೆ ಕಂಡೇ ನಚ್ಚುತನ, ನೀಲ ಮೇಘ ಶ್ಯಾಮಲ ಕಂಡೇ ನಚ್ಚುತನ.
ಕಂಠಿ ಪುಣ್ಯಕೋಟಿ